ನಿಮ್ಮ ಜೆ ಡಿ ಎಸ್ ಜನತಾದಳ ಪಕ್ಷದಿಂದ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹೊಸ ಹೊಸ ಯೋಜನೆಗಳು ಮತ್ತು ಹೊಸ ಹೊಸ ಸಾಮಾಜಿಕ ಚಟುವಟಿಕೆಗಳನ್ನು ತಾವು ಪ್ರಾರಂಭ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ಟೆ ಸರ್, ಏನ್ ಹೇಳ್ತೀರಾ ಸರ್ ಇದಕ್ಕೆ ಸಂಬಂಧಪಟ್ಟ? ಇಂಥ ಒಂದು ಸುಸಂದರ್ಭದಲ್ಲಿ ಏಕೆಂದರೆ ಮುಖ್ಯವಾಗಿ ಕ್ಷೇತ್ರ ಬಹಳಷ್ಟು ಯುವಕರಿದ್ದಾರೆ, ಅವರ ಒಂದು ಭವಿಷ್ಯಕ್ಕೆ ಒಂದು ಮುನ್ನುಡಿ ಆಗಲಿ ಅಂತ ಹೇಳಿ ನಾವು ಆಮೇಲೆ ಅವರ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಮುಖ್ಯವಾಗಿ, ಅದು ಬಹಳ ಒಂದು ನಮ್ಮ ಮನಸ್ಸಲ್ಲಿ ಕಾಡ್ತಿತ್ತು. ಆದ್ದರಿಂದ ಏನು ಇದೇ ಒಂದು ಕೆ ಗುಂಡಾಪುರದಿಂದ ನಮ್ಮ ಪಕ್ಷದ ಕಾರ್ಯಕರ್ತ ಅಥವಾ ನಮ್ಮ ಮುಖಂಡ ಅವರು NCG ಅಂತ ಒಂದು ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡಿ ಅವರು ಬೆಂಗಳೂರಲ್ಲಿ ಪ್ರಾರಂಭ ಮಾಡಿ ಮಾಡ್ತಿದ್ದಾರೆ. ಸೊ ಅದನ್ನು ನಮ್ಮ ಕ್ಷೇತ್ರದ ಜನರಿಗೆ ಅನುಕೂಲ ಆಗಬೇಕು ಮತ್ತು ಇಡೀ ಜಿಲ್ಲೆಯಲ್ಲಿ ಅನುಕೂಲ ಪಡೀಲೇಬೇಕು ಮತ್ತು ಯುವಕರಿಗೆ ಪ್ರೋತ್ಸಾಹ ಸಿಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಗುರಿ. ಯಾಕೆಂದರೆ ಕಷ್ಟಪಡೋದು ಅವ್ರ ಕೈಯಲ್ಲಿದೆ, ಅದು ಅವ್ರಿಗೆ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು, ಅದು ಭಾಳ ಇಲ್ಲಿ ಮುಖ್ಯ. ಯಾಕೆಂದರೆ ಅದಕ್ಕೆಲ್ಲ ಸಾಕಷ್ಟು ಖರ್ಚು ವೆಚ್ಚ ಆಗುತ್ತೆ. ಅದಕ್ಕೆ ಇಲ್ಲಿ ಒಂದು ಬ್ಯಾಚ್ ವೈಸು ಅವರಿಗೆ ಒಂದು ಕೋಚಿಂಗ್ ಮಾಡಿದೆ ಅವ್ರಿಗೊಂದು ಅದು ಸಮಾಧಾನ ಆಗುತ್ತೆ ಅನ್ನೋ ಒಂದು, ಮತ್ತು ಅದರಲ್ಲಿ ಸದುಪಯೋಗ ಪಡೆದು ಮುಂದೆ ಅವರ ಭವಿಷ್ಯ ರೂಪಿಸ್ಕೊಳ್ಳಿ ಅನ್ನೋದು ಕಾರಣಕ್ಕೆ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮುಂದೆ ಇದೇ ಥರ ಒಂದಷ್ಟು ಒಂದು ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಮಾಡಿ ಯುವಕರಿಗೆ ಒಂದು ಭವಿಷ್ಯಕ್ಕೆ ಒಂದು ದಾಂದಿ ಆಡ್ಬೇಕಂತೇಳಿ ನನ್ನ ಒಂದು ಗುರಿ ಇದೆ, ಕಲ್ಪನೆ ಇದೆ. ಸರ್, ನಿಮ್ಮ ಸಂಘಟನೆ ಹೇಗೆ ನಡೀತಾ ಇದೆ ಸರ್? ನಿಮ್ಮ ಪಕ್ಷಕ್ಕೆ ಬರ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಾಂಗ್ರೆಸ್ ಇಂದ ಕೆಲವರೆಲ್ಲ ಈಗಾಗಲೇ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ, ಹೇಗಿದೆ ಸರ್ ನಿಮ್ಮ ಇತ್ತೀಚಿನ ಈಗಿನ ಸಂಘಟನೆ? ನಿಮ್ಗೆ ಈಗ ಜನ ಈಗಾಗಲೇ ಈ ಎರಡು ರಾಷ್ಟ್ರೀಯ ಪಕ್ಷಗಳ ಒಂದು ಕಾರ್ಯವೈಖರಿ, ಈಗಾಗಲೇ ಶಾಸಕರ ಮೂರು ಅವಧಿ ಅವರ ಕಾರ್ಯವೈಖರಿ ಇದೆಲ್ಲನೂ ನೋಡಿ ನೋಡಿ ಅವರಿಗೆ ಗೊತ್ತಿದೆ. ಈಗ ಮನದಾಳದಲ್ಲಿ ಈಗ ನಾವು ಕಳೆದ ಒಂದು ಕಡಿಮೆ ಅವಧಿಯಲ್ಲಿ ಜನ ನನಗೆ ಬೆಂಬಲ ಕೊಟ್ಟರು, ಅಲ್ಲಿಂದ ಇಲ್ಲಿವರೆಗೂ ಯಾವ ರೀತಿ ಜನರ ಮಧ್ಯೆ ಉಳ್ಕೊಂಡು ಅವರಿಗೆ ನನ್ನ ಒಂದು ಕೈಲಾದಂಥ ಒಂದು ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು, ಇಂಥವ್ರಿಗೊಂದು ಅವಕಾಶ ಕೊಟ್ಟರೆ ಖಂಡಿತ ಅಲ್ಲಿ ಏನಾದ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಉಳಿಸ್ಕೊಂಡಿದ್ದೀನಿ. ಆ ನಂಬಿಕೆಗೆ ಇವತ್ತು ಜನರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕಾಂಗ್ರೆಸ್ ಮತ್ತು BJPಯಿಂದ ಮುಖಂಡರುಗಳು ಅವ್ರಿಗೆ ಅರ್ಥ ಇವತ್ತು ನಮ್ಮ ಒಂದು ಪಕ್ಷಕ್ಕೆ ಸೇರಿಕೊಂಡು ನಮ್ಮ ಬಗ್ಗೆ ನಮ್ಮ ಕಾರ್ಯವೈಖರಿ ಬಗ್ಗೆ ತಿಳಿದು ಇವತ್ತು ಅವರು ಎಲ್ಲರೂ ಮನದಿಂದ ನಮ್ಮ ಅಂದರೆ ಮನಸ್ಪೂರ್ವಕವಾಗಿ ನಮ್ಮ ಪಕ್ಷಕ್ಕೆ ಬಂದು ಸೇರ್ಕೊಳ್ತಿದ್ದಾರೆ, ನಮ್ಮನ್ನು ಪ್ರೀತಿಯಿಂದ ಕಾಣ್ತಿದ್ದಾರೆ. ಒಳ್ಳೇದಾಗಲಿ ಸರ್, ತಮ್ಮ ನಮಸ್ಕಾರ. ನಮಸ್ಕಾರ.